ಜನವರಿ ಇಪ್ಪತ್ತೆರಡು ಅನುದಿನದ ಪರಲೋಕಮನ್ನ ಈ ದಿನದ ದೇವರ ವಾಕ್ಯ ಯಹೋವನನ್ನು ನಿರೀಕ್ಷಿಸುವವರೇ ದೃಢವಾಗಿರಿ ನಿಮ್ಮ ಹೃದಯವು ಧೈರ್ಯದಿಂದಿರಲಿ ಕೀರ್ತನೆಗಳು ಮೂವತ್ತೊಂದು ಇಪ್ಪತ್ನಾಲ್ಕು ಒಂದೊಂದು ಸಾರಿ ವಿರೋಧಿಯಾದ ಸೈತಾನನು ನಮ್ಮನ್ನು ಅಧೈರ್ಯಪಡಿಸುವುದಕ್ಕಾಗಿ ತಂತ್ರಗಳನ್ನು ಬಳಸುತ್ತಾನೆ ನಾವು ಇಕ್ಕಟ್ಟಾದ ಮಾರ್ಗದಲ್ಲಿ ನಡೆಯುವಾಗ ಶೋಧನೆಗಳು ಕಷ್ಟ ಸಂಕಟಗಳು ತ್ಯಾಗದ ಬಲಿದಾನಗಳ ಪರಿಣಾಮವಾಗಿ ಸಂಭವಿಸುತ್ತವೆ ಆಗ ಈ ವಿರೋಧಿಯು ಒಂದು ಕೆಟ್ಟ ಪ್ರೇರೇಪಣೆ ಮಾಡಿ ಈ ದುಸ್ಥಿತಿಗಳನ್ನು ನೀವು ಅನುಭವಿಸುತ್ತಿರುವುದು ವ್ಯರ್ಥ ಆದುದರಿಂದ ಈ ಮಾರ್ಗವನ್ನು ತೊರೆಯುವುದು ಸೂಕ್ತ ಎಂಬುದಾಗಿ ನಮ್ಮ ಮನಸ್ಸನ್ನು ಅಲ್ಲೋಲ ಕಲ್ಲೋಲ ಮಾಡುತ್ತಾನೆ ಅಂಥ ಸನ್ನಿವೇಶ ಬಂದಾಗ ನಾವು ಯಾವ ಮಾರ್ಗ ಅನುಸರಿಸಬೇಕು ಈ ಸಂದರ್ಭದಲ್ಲಿ ನಾವು ನಮ್ಮ ಕರ್ತನಾದ ಏಸುವು ಹಾಕಿಕೊಟ್ಟ ಮೇಲ್ಪಂಕ್ತಿ ಅನುಸರಿಸುವುದು ಅಗತ್ಯ ಹಾಗೆ ತಂದೆಯಾದ ದೇವರ ಪ್ರಸನ್ನತೆ ಎದುರು ನೋಡಬೇಕು ದೇವರೊಂದಿಗೆ ನಮ್ಮ ಇಚ್ಛೆ ಆಕಾಂಕ್ಷಿಗಳು ಅನುಚಿತವಾಗಿದೆಯೋ ಎಂಬುದನ್ನು ಕಾದು ನೋಡಬೇಕು ಇಡೀ ಜಗತ್ತೇ ನಮ್ಮನ್ನು ದ್ವೇಷಿಸಬಹುದು ಇಲ್ಲಸಲ್ಲದ ಆಪಾದನೆ ಹೊರಿಸಬಹುದು ಇದನ್ನೆಲ್ಲ ಲೆಕ್ಕಿಸದೆ ದೇವರ ಕೃಪಾ ಭರವಸೆಗಳು ನಮ್ಮನ್ನು ಕಾಯುವಂತೆ ನಿರೀಕ್ಷಿಸುವುದೇ ನಮಗಿರುವ ಆಸರೆ ಆಗ ನಮಗೆ ದೇವರ ಒಪ್ಪಿಗೆ ದೊರೆಯಬಹುದು ಇವೆಲ್ಲ ನಮ್ಮ ಪಾಲಿಗೆ ಬಂದಿರುವುದಾದರೆ ದೇವರು ನಮಗೆ ಜೀವಕ್ಕಾಗಿ ಪುನರುತ್ಥಾನದ ಪ್ರತಿಫಲವನ್ನಿತ್ತು ನಿತ್ಯ ಜೀವದ ನೈಜತೆ ನಮ್ಮಲ್ಲಿ ಉಂಟಾಗುತ್ತದೆ